नमस्कार रैत बांधवरे मणिन मक्कळु कार्यक्रम कृषि वार्ते के तमगेल्लरिगू हार्दिक स्वागत। हासन कार्करी कृषि कॉलेजु मैदानदल्ली नडेद कार्यक्रमदल्ली केंद्र कृषि मत्तु रैत कल्याण राज्य सचिवे शोभा करांदलाजे रैत सुरक्षा फसल बीमा योजनिया नन्ना पॉलिसी नन्ना कैयल्ली कार्यक्रम के चालने नीडिदरु। शासकरद प्रीतम गौड़ मत्तितर उपस्थितर कार्यक्रम सचिवे शोभा करंदलाजे विश्वसंस्थय सहयोग मुंदिना वर्ष रागी सेरिदंते सिरिधान्य महत्व बग्गे अंतर्राष्ट्रीय मट्टदल्ली प्रचार माड़ी मारुकट्टे हेच्चिसलु केंद्र सरकार क्रम कैगोंडिदे। रागियन्नु पड़ितर वितरणेगे सेर्पडे माडिद्दु कळेद वर्ष 4.5 लक्ष मेट्रिक टन खरीदिसलागिदे एंदरु। कळेद वर्ष 305 लक्ष मेट्रिक टन आहार उत्पादने माडी विश्वदल्ली मुंचूणे स्थानदल्लिदे। आहार उत्पन्न रफ्तु माडुव 10 प्रमुख राष्ट्रगळ स्थानदल्ली भारतवु ओंदागिदे। केंद्र सरकार कृषिगे बजेट्नल्ली 1.32 लक्ष कोटि रूपायी अनुदान मीसलिरिसिद्दु कृषियल्ली ड्रोन आधारित रासायनिक सिंपडणा यंत्रवन्नु मारुकट्टिगे परिचयिसलागिदे एंदरु। रैतरु कृषि उत्पादनेयल्ली गुणमट्ट कायदुकोळ्ळबेकु, मौल्यवर्धनेगे आद्यते नीडबेकु, कृषि उद्यमगळु हेच्चागबेकु, वैज्ञानिक पद्धतिय मूलक सावयव कृषिगे आद्यते नीडबेकु एंद अवरु ಕಳೆದ ವರ್ಷ 38 ಲಕ್ಷ ಹೆಕ್ಟೇರ್ನಲ್ಲಿ ಸಾವಯವ ಕೃಷಿ ಮಾಡಲಾಗಿದೆ ಎಂದು ತಿಳಿಸಿದರು. ಆಯ್ದ ಮರಗಳನ್ನು ಬೆಳೆದ ಮೇಲೆ ಅವನ್ನು ಕಡಿಯುವ ಹಕ್ಕು ದೇಶದ ಬಹುತೇಕ ರಾಜ್ಯಗಳಲ್ಲಿ ರೈತರಿಗಿದೆ. ಕರ್ನಾಟಕದಲ್ಲಿ ಈ ನಿಯಮವಿಲ್ಲ. ಇದಕ್ಕಾಗಿ ಕಾನೂನು ತಿದ್ದುಪಡಿ ತಂದು ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ತೋಟಗಾರಿಕಾ ಸಚಿವರಿಗೆ ಸೂಚಿಸುವುದಾಗಿ ಹೇಳಿದರು. ಕಳೆದ 6 ವರ್ಷದಿಂದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರೈತನಿಗೆ ರಕ್ಷಣೆ ಕೊಡುವಂತದ್ದು ರೈತನಿಗೆ ಸಮಸ್ಯೆ ಆದಾಗ ಅವನ ನೆರವಿಗೆ ಧಾವಿಸುವಂತ ಕೆಲಸವನ್ನ ಮಾಡುತ್ತಾ ಇದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯ ಮೂಲಕ ಸುಮಾರು 11 ಕೋಟಿ ರೈತರಿಗೆ 1,60,000 ಕೋಟಿ ರೂಪಾಯಿಗಳನ್ನು ಇವತ್ತು ಕೇಂದ್ರ ಸರ್ಕಾರ ವಿತರಣೆ ಮಾಡಿದೆ. ಅದಕ್ಕೆ ಕರ್ನಾಟಕದಲ್ಲಿ 4,000 ಅನ್ನು ಜೋಡಿಸಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ವಿಮೆ ಮಾಡಿದ್ರೆ ರೈತನಿಗೆ ನ್ಯಾಚುರಲ್ ಆಗಿ ಸಮಸ್ಯೆ ಆದಾಗ ಪ್ರಾಕೃತಿಕವಾದಂತ ಸಮಸ್ಯೆ ಆದಾಗ ಹೆಚ್ಚು ಮಳೆ ಬಂತು ಹೆಚ್ಚು ಬರ ಬಂತು ಇಂತ ಸಂದರ್ಭದಲ್ಲಿ ಅನುಕೂಲ ಮಾಡುವಂತ ಒಂದು ಯೋಜನೆ ನಮ್ಮ ಕೈಯಲ್ಲಿ ನಮ್ಮ ಪಾಲಿಸಿ ಅನ್ನುವಂತದ್ದು ನನ್ನ ಒಂದು ಅಪೇಕ್ಷೆ ಇದೆ. ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಮತ್ತು ಬೇರೆ ಬೇರೆ ಇದೆ. ತೋಟಗಾರಿಕೆಗೆ ಇಡೀ ರಾಜ್ಯಕ್ಕೆ ಒಂದೇ ವಿಶ್ವವಿದ್ಯಾನಿಲಯ ಇದೆ, ಅದು ಬಾಗಲಕೋಟೆಯಲ್ಲಿದೆ. ಬಾಕಿ ಎಲ್ಲವೂ ಕೂಡ ಕೃಷಿ ವಿಶ್ವವಿದ್ಯಾನಿಲಯ. ಇದು ಎಲ್ಲವನ್ನ ಒಟ್ಟಿಗೆ ಮಾಡಿದರೆ ಎಲ್ಲ ರೈತರಿಗೂ ಎಲ್ಲ ಯೂನಿವರ್ಸಿಟಿಯಲ್ಲಿ ಎಲ್ಲ ವಿಚಾರಗಳು ಮಾಹಿತಿಗಳು ಸಿಗ್ತವೆ. ರೈತರ ನೈಜ ಸಮಸ್ಯೆಗಳ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಏನು ರೈತರು ಸ್ವಾವಲಂಬಿಯಾಗಿ ಬದುಕಬೇಕು, ರೈತರ ಏನು ಆದಾಯ ದ್ವಿಗುಣ ಆಗಬೇಕು ಅನ್ನ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಾಕೊಂಡಿರೋದು ಎಲ್ಲ ರೈತ ಬಾಂಧವರಿಗೆ ಗೊತ್ತಿರುವಂಥ ವಿಚಾರ. ಏನು ಪೆನ್ಷನ್ನನ್ನು ಸರ್ಕಾರಿ ನೌಕರರಿಗೆ ಮಾತ್ರ ಅಂತೇಳಿ ಹೇಳಿ ಭಾವನೆ ಇದ್ದಂಥ ಸಂದರ್ಭದಲ್ಲಿ ಪ್ರತಿ 4 ತಿಂಗಳಿಗೆ 2,000 ರೂಪಾಯಿ ಹಂಗೆ 6,000 ರೂಪಾಯಿ ಪ್ರತಿ ರೈತನ ಖಾತೆಗೆ ಆನ್ಲೈನ್ ಟ್ರಾನ್ಸ್ಫರ್ ಆಗೋದ್ರು ಒಂದು ಯೋಜನೆಯಿಂದ ಹಿಡಿದು ಅದಕ್ಕೆ ಮುಂದುವರೆದು ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪ ಅವರು ಕೂಡ 1,000 ರೂಪಾಯಿ ಕೊಡೋದ್ರ ಮೂಲಕ ಪ್ರತಿ ರೈತನ ಒಂದು ಅಕೌಂಟ್ಗೆ 10,000 ರೂಪಾಯಿಯನ್ನು ಕೊಡುವಂಥ ಒಂದು ವಿನೂತನ ಮತ್ತು ರೈತರ ಪರವಾದ ಕಾರ್ಯಕ್ರಮವನ್ನು ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ಎಲ್ಲ ರೈತರ ಬಾಂಧವರ ಪರವಾಗಿ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿವಿಧ ಬಣ್ಣಗಳಿಂದ ಕೂಡಿರುವ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇರುವ ಹೂವು ಸೇವಂತಿಗೆ. ತುಮಕೂರು ಜಿಲ್ಲೆಯ ಸೇಠುಪಾಳ್ಯದ ಪ್ರಗತಿಪರ ಕೃಷಿಕರಾದ ಗಣೇಶ್ ರಾವ್ ಅವರು 2 ಎಕರೆ ಜಮೀನನ್ನು ಒಳಗೊಂಡಿದ್ದು ಅದರ 10 ಕುಂಟೆ ಜಾಗದಲ್ಲಿ ಸೇವಂತಿಗೆ ಹೂವಿನ ಕೃಷಿಯನ್ನು ಕೈಗೊಂಡಿದ್ದಾರೆ. ಸೇವಂತಿಗೆ ಹೂವಿನ ಪೋಷಣೆ, ಇಳುವರಿ, ಆದಾಯದ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಒಂದು 10 ಕುಂಟೆಯಲ್ಲಿ ವೈಟ್ ರಾಜ ಬೆಳೆದಿದ್ದೀವಿ. 3 ಅಡಿ 3.5 ಅಡಿ 4 ಅಡಿ ಸಾಲ್ ಮಾಡಿ ಇದನ್ನ ಅಂಟು ಬೇರೆ ಬೆಳೆಸಿರೋ ಹತ್ರ ಅಕ್ಕಂಬಂದು
ಬೇಸಾಯ ಮಾಡಬೇಕು. ಇದಕ್ಕೆ ಬೇಸಾಯ ಮಾಡಿ ಒಂದು ಆರು ತಿಂಗಳು ಅಲ್ಲ ಆರು ತಿಂಗಳಿಂದ ಏಳು ತಿಂಗಳೊಳಗಡೆ ಹೂವು ಬರುತ್ತೆ. ಅಷ್ಟರೊಳಗಡೆ ಒಂದು ನಾಲ್ಕು ಸರಿ ಔಷಧಿ ಹೊಡಿಬೇಕು, ಒಂದು ಎರಡು ಮೂರು ಸರಿ ಗೊಬ್ಬರ ಹಾಕಬೇಕು. ಡಿ ಎ ಪಿ 10:26 20:20 ತಿರ್ಗಾ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಆ ಥರ ಎಲ್ಲ ಗೊಬ್ಬರಗಳನ್ನ ಕೊಡಬೇಕು. ಇದಕ್ಕೆ ಔಷಧಿ ತಿಂಗ್ಳಿಗೊಂದ್ಸರಿ ಸ್ವಲ್ಪ ಸಿಂಪಡಿಸ್ತಾನೆ ಇರಬೇಕು ಔಷಧಿ. ರೋಗ ಜಾಸ್ತಿ ಬೇಗ ಬಂದ್ಬಿಡುತ್ತೆ, ಆದರೆ ರೋಗ ಬರ್ದಂಗೆ ತಿಂಗ್ಳಿಗೊಂದ್ಸರಿ ಔಷಧಿನ ಸಿಂಪಡಿಸ್ತಾ ಇರಬೇಕು. ಇದನ್ನು ಬಿಡಿ ತಗೊಳಲ್ಲ ಮಾರ್ಕೆಟಲ್ಲಿ, ಏನಿದ್ರು ಕಟ್ಟೆ ಮಾರಬೇಕು. ಕೈ 20 ಮಾರು ಒಂದು ಕೈ, ಹಂಗೆ ಮೂರು ಕೈ ನಾಲ್ಕು ಕೈ ಐದು ಕೈ ಐದು ಜನ ಮೂರು ನಾಲ್ಕೈದು ಜನ ಆಳುಗಳು ಕರ್ಕೊಂಡು ನಾವು ಕಟ್ಟಿ ಆ ಕುಯ್ದು ಕಟ್ಟಿ ಮಾರಬೇಕು. ಈಗಿನ ರೇಟು 1200 ಇದೆ ಒಂದು ಕೈ 20 ಮಾರು ಒಂದು ಎರಡು ಕೈ ಮೂರು ಕೈ ನಾಲ್ಕು ಕೈ ತನಕ ಕುಯ್ತಾರೆ. ಮಳೆ ಜಾಸ್ತಿ ಆದರೆ ಎಲ್ಲ ಕಾಲೇಜಲ್ಲಿ ಕೂತ್ಕೊಂಡು ಹೂವು ಕುಯ್ಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಹಂಗಾಗುತ್ತೆ. ಅದಕ್ಕೆ ನಾವು ಈ ಥರ ಆರು ಕಡ್ಡಿಗಳು ಒಂದು ಸಾಲಿಗೆ ಆರು ಕಡ್ಡಿ ಮಧ್ಯಕ್ಕೆ ಎರಡು ಲಾಸ್ಟ್ಗೆ ಎರಡು ಫಸ್ಟ್ಗೆ ಎರಡು ಈ ಥರ ಆರು ಕಡ್ಡಿ ಕೊಟ್ಟು ಇದಕ್ಕೆ ಸುತ್ತ ದಾರ ಕಟ್ಟಿ ಅದನ್ನು ಎತ್ತಿ ಹಿಂಗೆ ಊರು ಕಟ್ಬಿಟ್ರೆ ಮಗ್ಗಾಗಬೇಕಾದ್ರೆ ಅದನ್ನು ಕಟ್ಬಿಡ್ಬೇಕು. ಆದಮೇಲೆ ಮಳೆ ಬಂದ್ರೂ ಹೂವು ನೆನೆಯಲ್ಲ, ಸೇಫ್ಟಾಗಿರುತ್ತೆ, ಓಡಾಡ್ಕೊಂಡು ಹೂವು ಕುಯ್ಬೋದು. ಫಸ್ಟ್ನೇ ಕುಯ್ಲು ಆರು ತಿಂಗಳಿಗೆ ಆರು ಕಾಲು ತಿಂಗಳಿಗೆಲ್ಲ ಫಸ್ಟ್ನೇ ಕುಯ್ಲು ಕುಯ್ದು ಅವಾಗ 300 ರೂಪಾಯಿ ಕೈ ತಲುವ 300 ರೂಪಾಯಿ ಕೈ ಸಿಕ್ತು ಅಷ್ಟೇ. 300 ತಿರ್ಗಾ ಆಮೇಲೆ 400 ರೂಪಾಯಿ ಆಮೇಲೆ 500 ರೂಪಾಯಿ ಅದೇ ರೀತಿ ಫಸ್ಟು ಎರಡು ಕೈ ಮೂರು ಕೈ ಸಿಕ್ತು, ಆಮೇಲೆ ಆರು ಕೈ ಐದು ಕೈ ನಾಲ್ಕು ಕೈ ಸಿಕ್ತು, ಆಮೇಲೆ 300 ರೂಪಾಯಿ 350 400 ರೂಪಾಯಿ ಲಾಸ್ಟ್ ಕೈ. ಅದೇ ರೀತಿ ಹಂಗೆ ಕಂಟಿನ್ಯೂ ಆಯಿತು. ಈಗ ಒಂದು ತಿಂಗಳು ಕುಯ್ದು ಒಂದು ತಿಂಗಳಲ್ಲಿ 20 ದಿವಸ ರೇಟ್ ಕಮ್ಮಿ ಆಯಿತು. ಇನ್ನು 10 ದಿವಸದಲ್ಲಿ ಪರವಾಗಿಲ್ಲ 800-900 1000 ರೂಪಾಯಿ ಒಂದು ಕೈ ನಾಲ್ಕು ಕೈ ಕಳಿಸ್ತಾ ಇದ್ದೀವಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ, ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು. ಕೃಷಿ ದೇಶದ ನಾಡಿ ಮಿಡಿತ. ಇಂದು ಕೃಷಿ ಕ್ಷೇತ್ರದಲ್ಲಿ ಹಲವು ವೈಜ್ಞಾನಿಕ ಉಪಕರಣಗಳ ಬಳಕೆಯಿಂದ ಕೃಷಿ ಕೆಲಸಗಳಲ್ಲಿ ಸರಳತೆಯೊಂದಿಗೆ ಸಮೃದ್ಧತೆಯನ್ನು ಕಾಣಬಹುದಾಗಿದೆ. ಕೃಷಿ ಚಟುವಟಿಕೆಗಳಲ್ಲಿ ಮಹಿಳೆಯರು ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಾರೆ. ಮಹಿಳಾ ಕೃಷಿಕರಿಗಾಗಿ ಮಹಿಳಾ ಸುಧಾರಿತ ಕೃಷಿ ಉಪಕರಣಗಳನ್ನು ತಯಾರಿಸಲಾಗಿದ್ದು ಅದರ ಉದ್ದೇಶದ ಕುರಿತು ವಿವರಿಸಲಿದ್ದಾರೆ ತಜ್ಞರು. ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಭಾಳ ದೊಡ್ಡದು. ಏಕೆಂದರೆ 50%ಗಿಂತ ಹೆಚ್ಚಾಗಿ ಕೃಷಿ ಮಹಿಳೆಯರೇ ಕೆಲಸ ಮಾಡೋದು. ಆದರೆ ಏನಾಗಿದೆ, ಎಲ್ಲ ಕೃಷಿ ಉಪಕರಣಗಳು ಅಥವಾ ಇಂಪ್ಲಿಮೆಂಟ್ಸು ಅಥವಾ ಎಕ್ವಿಪ್ಮೆಂಟ್ಸು ಎಲ್ಲ ಪುರುಷರನ್ನ ಕೇಂದ್ರೀಕರಿಸುವ ಹಾಗೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾರೆ. ಹಾಗಾಗಿ ಏನಾಗುತ್ತೆ, ಮಹಿಳೆಯರು ನಮ್ಮ ಕೃಷಿಯಲ್ಲಿ ಕೆಲಸ ಮಾಡುವಾಗ ಅವು ತೂಕ ಇರ್ಬೋದು ಅಥವಾ ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಯಾಕೆಂದರೆ ಮಹಿಳೆ ಜೆಂಟ್ಸನ್ನ ಮೈಂಡಲ್ಲಿ ಇಟ್ಕೊಂಡೇ ಮಾಡಿರ್ತಾರೆ. ಹಾಗಾಗಿ ಕೆಲಸ ಮಾಡುವಾಗ ಏನಾಗುತ್ತೆ, ಅವ್ರಿಗೆ ಶ್ರಮ ಜಾಸ್ತಿ ಆಗುತ್ತೆ. ಆ ಶ್ರಮ ಜಾಸ್ತಿ ಆದಾಗ ಏನಾಗುತ್ತೆ, ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಮತ್ತು ಅವರಿಗೆ ಬಗ್ಗಿ ಕೆಲಸ ಮಾಡೋದು, ಕೂತು ಕೆಲಸ ಮಾಡೋದು, ಹಾಗಾಗಿ ಭಾಳವಾಗಿ ದೈಹಿಕವಾಗಿ ಅವರಿಗೆ ಶ್ರಮ ಜಾಸ್ತಿ ಅಗಾಧವಾಗಿ ಶ್ರಮ ಬೀಳುತ್ತೆ. ಈ ಕೃಷಿ ಉಪಕರಣಗಳಲ್ಲಿ ಎಸ್ಪೆಷಲಿ ಮಹಿಳೆಗೋಸ್ಕರನೇ ಕೆಲವು ಸುಧಾರಿತ ಕೃಷಿ ಉಪಕರಣಗಳನ್ನು ತಯಾರು ಮಾಡಲಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಯಾಕೆ ಅಂತಂದರೆ, ಒಂದು ಸಮಯ ಕಡಿಮೆ ಮಾಡಬೇಕು, ಅವ್ರಿಗೆ ಶ್ರಮ ಕಡಿಮೆ ಮಾಡಬೇಕು, ಹೆಚ್ಚಿನ ಕೃಷಿ ಮತ್ತು ಅದರ ಅಂಗದ ಚಟುವಟಿಕೆಗಳಾದಂಥ ತೋಟಗಾರಿಕೆ ಇರ್ಬೋದು, ರೇಷ್ಮೆ ಕೃಷಿ ಇರ್ಬೋದು, ಎಲ್ಲ ಚಟುವಟಿಕೆಗಳಲ್ಲಿ ಈ ಕೃಷಿ ಉಪಕರಣ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ಸುಧಾರಿತ ಕೃಷಿ ಉಪಕರಣಗಳನ್ನು ಮಹಿಳೆಯರಿಗಾಗಿ ತಯಾರು ಮಾಡಲಾಗಿದೆ. ಅಂಥ ಸರಿಸುಮಾರು 20-30 ಕೃಷಿ ಉಪಕರಣಗಳನ್ನು ತಯಾರು ಮಾಡಲಾಗಿದೆ. ಅದರಲ್ಲಿ ಕೆಲವು ನಮ್ಮ ಕೃಷಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿಯಲ್ಲಿ ನಾವು ಆ ಕೃಷಿ ಮಹಿಳೆಯರಿಗೋಸ್ಕರನೇ ಶೇಖರಣೆ ಮಾಡಿದ್ವಿ. ಕೆಲವು ಕೃಷಿ ಮಹಿಳೆಯರಿಗೂ ನಾವು ಕೊಟ್ಟಿದ್ದೀವಿ.
ಈಗ ಅವರು ಕೆಲಸ ಮಾಡ್ತಾರೆ. ಯಾವ ರೀತಿ ಅನುಕೂಲ ಆಗುತ್ತೆ, ಅವರು ಮಹಿಳೆಯರು ಯಾವ ರೀತಿ ಉಪಯೋಗ ಮಾಡ್ಬೋದು, ಯಾವ ಅದ್ರ ಕಾಸ್ಟ್ ಎಷ್ಟು, ಅದರ ಸ್ಥೂಲವಾಗಿ ಈಗ ನಾವು ವಿವರವಾಗಿ ನೋಡೋಣ. ಇದು ಮುಸಿನ ಜೋಳ ಸುಲಿಯೋ ಸಾಧನ. ನಿಮಗೆಲ್ಲ ಗೊತ್ತಿದೆ ಮುಸಿನ ಜೋಳ ನಮಗೆ ಅತ್ಯಂತ ಪ್ರಮುಖವಾದ ಬೆಳೆ. ಅದರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಒಂದು ಕುಂಟ ಒಂದು ಎಕರೆ ಎರಡು ಎಕರೆಯಲ್ಲಿ ಬೆಳೆದಿರ್ತಾರೆ. ಅದರಲ್ಲಿ ಮನೆಯಲ್ಲೇ ಜೋಳತ್ತೇನೆ ಸುಲಿತಾರೆ. ನಿಮ್ಗೆ ಗೊತ್ತಿದೆ ಈ ರೈತೆ ಮುಸಿನ ಜೋಳ ಎಲ್ಲ ಸುಲಿದಾದ್ಮೇಲೆ ಈ ಥರ ಮನೆಯಲ್ಲೇ ಎಲ್ಲ ಜನ ಸೇರ್ಕೊಂಡು ಮಾಡ್ತಾರೆ. ಅದರಲ್ಲಿ ಮಹಿಳೆಯರೇ ಜಾಸ್ತಿ ಕೆಲಸ ಮಾಡೋದು. ಅದಕ್ಕೆ ಇದು ಅತ್ಯಂತ ಸರಳವಾದ ಸಾಧನ. ನೋಡಿ, ಇದೊಂದು ಪೈಪ್ದು ಕಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿಗೆ ಒಳಗಡೆ ನಾಲ್ಕು ಪೀಸನ್ನು ಜೋಡಿಸಲಾಗಿದೆ. ಇದರಲ್ಲಿ ಆ ಮುಸಿನ ಜೋಳ ಈ ಥರ ಇಟ್ಕೊಂಡು ತಿರುವುದೇ ಸಾಕು. ತಿರುತ್ತಾ ಇದ್ದರೆ ಒಂದೊಂದು ಮುಸಿನ ಜೋಳ ನೀವು ಎರಡು ನಿಮಿಷ ಅಥವಾ ಮೂರು ನಿಮಿಷದಲ್ಲಿ ಒಂದು ಮುಸಿನ ಜೋಳ ನಾವು ಸುಲಿಬೋದು. ಅದು ಸೈಜು ಯಾವುದೇ ಇರಲಿ, ಆ ಸೈಜ್ ತಕ್ಕಂಗೆ ಒಳಗಡೆ ಹೋಗ್ತಾ ಇರುತ್ತೆ. ಹಿಂಗೆ ತಿರುಗಿಸ್ತಾ ಇದ್ದರೆ ತೆನೆ ಮುಸಿನ ಜೋಳ ತೆನೆ ಹಿಡ್ಕೊಂಡು ತಿರುಗ್ತಾ ಇದ್ದರೆ ಬರ್ತಾರೆ. ಸೊ ನಮ್ಮ ಯೂನಿವರ್ಸಿಟಿಯಲ್ಲೂ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲೂ ಮಾಡಿದ್ದಾರೆ, ಕೃಷಿ ವಿಶ್ವವಿದ್ಯಾಲಯದಲ್ಲೂ ಲಭ್ಯವಿದೆ. ಹೇಳಿದ್ರೆ ನಾವೇ ಮಾಡಿಸ್ಕೊಡ್ತೀವಿ. ಸೊ ಈಗ ಇದು ಎಷ್ಟು 50-60 ರೂಪಾಯಿ ಒಂದು ಸಾಧನ. ಸೊ ಇದರಲ್ಲಿ ಕನಿಷ್ಠ ಒಬ್ಬ ಮಹಿಳೆ ಒಂದು ಗಂಟೆಗೆ 20-30 ಕೆಜಿಯಷ್ಟು ನಾವು ಸುಲಿಯಬಹುದು, ತಿರುಗಬಹುದು. ಸೊ ಹಾಗಾಗಿ ಇದು ಭಾಳ ಅನುಕೂಲಕರವಾದ ಸಾಧನ. ಸೊ ಸುಧಾರಿತ ಕೃಷಿ ಉಪಕರಣಗಳಲ್ಲಿ ಮಹಿಳೆಯರಿಗೆ ನಾವು ಹೇಳ್ದಂಗೆ ಇದೊಂದು ನೆಲಗಡಲೆ ಕಡಲೆಕಾಯಿ ಸುಲಿಯೋ ಸಾಧನ. ಸೊ ಕಡಲೆಕಾಯಿ ಎಲ್ಲ ನಿಮಗೆ ಗೊತ್ತೇ ಇದೆ, ಶೇಂಗಾ. ಕಡಲೆಕಾಯಿ ಸುಲಿಯೋದು ಬಿತ್ತನೆ ಟೈಮಲ್ಲಿ ಒಣಗಿದ್ದಾದಮೇಲೆ ಇದು ಅದೊಂದು ಬಹಳ ಪ್ರಮುಖವಾದ ಆಪರೇಷನ್, ನಿಮಗೆಲ್ಲ ಗೊತ್ತೇ ಇರ್ತದೆ. ಮನೆಗಳಲ್ಲೇ ಎಲ್ಲ ಜನ ಸೇರಿಕೊಂಡು ಎಲ್ಲ ಸುಲಿಬೇಕು. ಕೈಯಲ್ಲಿ ಸುಲಿತಾರೆ, ಇಲ್ಲಾಂದರೆ ಒಂದೊಂದು ಕಾಯಿನ ನಾವು ಸುಲಿಬೇಕಾಗತ್ತೆ. ಒಂದು ಕುಂಟಾಲು, ಎರಡು ಕುಂಟಾಲು, ಅಟು 5 ಕುಂಟಾಲು ಈ ಥರ ಮನೆಯಲ್ಲೇ ಇರತಕ್ಕಂಥವ್ರು ಮಹಿಳೆಯರು ಮನೆಯಲ್ಲೇ ಮಾಡ್ಕೊಳ್ಳೋಂಥ ಈ ಸಾಧನ. ಇದು ಕೈಯಿಂದ ತಿರುಗಿಸೋದು. ಅದರಲ್ಲಿ ಎರಡು ಇದಿದೆ, ಒಂದು ಕೂತ್ಕೊಂಡು ಮಾಡೋವಂಥ ಸಾಧನ, ಇನ್ನೊಂದು ನಿಂತ್ಕೊಂಡೇ ಮಾಡೋವಂಥದ್ದು. ಇದು ಕೂತ್ಕೊಂಡು, ಇದು ರೈತ ಮನೆಯಲ್ಲಿ ಕೂತ್ಕೊಂಡು ಈ ಥರ ಕೂತ್ಕೊಂಡು ಈ ಥರ ಮಾಡೋದು. ಇದರಿಂದ ಏನಾಗುತ್ತೆ ಅಂದರೆ ಅವರು ಕೈ ನೋವು ಬರ್ತದೆ. ಸೊ ಹಾಗಾಗಿ ಹೆಚ್ಚು ಜನ ಮಾಡಬೇಕಾಗುತ್ತೆ, ಮತ್ತು ಅದು ಲಾಸ್ ಜಾಸ್ತಿ ಆಗುತ್ತೆ, ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸೊ ಇದು ಕೂತ್ಕೊಂಡು ಮಾಡೋದ್ರಿಂದ ಒಂದು ಮಹಿಳೆಯರಿಗೆ ಈ ಬೆನ್ನು ನೋವು ಬರೋದಿಲ್ಲ, ಮತ್ತು ಕೈ ನೋವು ಬರೋದಿಲ್ಲ. ಇದು ಸರಿಸುಮಾರು 30-40 ಕೆಜಿವರೆಗೂ ಮಾಡ್ಬೋದು ಏನು ಗಂಟೆಗೆ. ಸೊ ಆ ಮಾಡಿದಾಗ, ಸೊ ಇದು ಶೀಟ್ ಕೊಟ್ಟಿರ್ತೀವಿ. ಈ ಶೀಟ್ ಏನಿದೆ, ಇದು ಕಡಲೆಕಾಯಿ ಸೈಜ್ ತಕ್ಕಂಗೆ ಇರ್ತವೆ, ಪ್ಲೇಟ್ಸ್ ಕೊಟ್ಟಿರ್ತೀವಿ. ಅತ್ಯಂತ ಸರಳವಾಗಿ ಸೊ ಕಡಲೆಕಾಯಿಯನ್ನು ಸುಲಿಯೋ ಕೆಲಸವನ್ನು ಮುಗಿಸ್ಕೋಬೋದು. ಅದು ಮನೆಗಳಲ್ಲೇ ಮಾಡ್ಕೋದ್ರಿಂದ ಇದು ಭಾಳ ಅಂತ ಅನುಕೂಲಕರ, ಹಂಗ ಮಹಿಳೆಯರಿಗೆ ಭಾಳ ಉಪಯುಕ್ತವಾದಂಥ ಸಾಧನ. ಇದು ಸುಮಾರು 2000-2.5 ಸಾವಿರವರೆಗೂ ಸಿಗುತ್ತೆ. ನಾವು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲೂ ಸಿಗುತ್ತೆ, ಮತ್ತು ಬೇರೆ ಕಡೆಯೂ ಮಾರ್ಕೆಟಲ್ಲೂ ಸಿಗ್ತಾ ಇದೆ. ಇದು ಇನ್ನೊಂದು ಮೆಥಡು. ಇದು ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಅದು 20-30 ಕೆಜಿ ಮಾಡ್ಬೋದು. ಇದು 50-60 ಕೆಜಿವರೆಗೂ ಮಾಡ್ಕೋಬೋದು. ಅದೇ ಮನೆಗಳಲ್ಲಿ ಕಡಿಮೆ ಇದಿರ್ತಾರೆ, ಸೊ 5 ಕುಂಟಾಲು 6 ಕುಂಟಾಲು ಅಥವಾ ಸಣ್ಣ ಪ್ರಮಾಣದ ಸಣ್ಣ ರೈತರು, ಅತಿ ಸಣ್ಣ ರೈತರು, ಸೊ ಅವ್ರ ಮನೆಗಳಲ್ಲೇ ಬೆಳೆದಿರ್ತಕ್ಕಂಥ ನೆಲಗಡಲೆಯನ್ನು ಸೊ ಮನೆಗಳಲ್ಲೇ ಸೊ ಸುಲಿಯೋ ಕೆಲಸನ ಮಾಡ್ಕೋಬೋದು. ಪ್ಲೇಟ್ಸ್ ಕೊಟ್ಟಿರ್ತಾರೆ, ಆ ಪ್ಲೇಟ್ಸನ್ನು ಅದರ ದಪ್ಪ ಸೈಜ್ ತಕ್ಕಂಗೆ, ಕಡಲೆಕಾಯಿಗೆ ಸೈಜ್ ತಕ್ಕಂಗೆ ನಾವು ಪ್ಲೇಟ್ಸನ್ನ ಚೇಂಜ್ ಮಾಡ್ಕೋಬೋದು. ಸೊ ಇದು ಹೇಳ್ದಂಗೆ, ಸೊ ಒಳಗಡೆ ಇದಕ್ಕೆ ಏನಾಗಿದ್ರು ಇದನ್ನು ನಾವು ಬೆಲ್ಟ್ ಕೊಟ್ಟಿರ್ತೀವಿ. ಬಿತ್ತನೆ ಬೀಜಕ್ಕೆ ಬಿತ್ತನೆ ಬೀಜ ಸುಲಿಯೋ ಕಡಲೆಕಾಯಿ ಏನು ಸುಲಿತೀವಿ, ಅದರಲ್ಲಿ ಬಿತ್ತನೆ ಟೈಮಲ್ಲಿ ಬಿತ್ತನೆ ಬೀಜನ ಇದರಲ್ಲಿ ಮಿಷಿನಲ್ಲಿ ಮಾಡಿದ್ರೆ ಡ್ಯಾಮೇಜ್ ಕಡಿಮೆ ಬರುತ್ತೆ. ಸೊ ಇದರಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಕಡಲೆಕಾಯನ್ನು ನಾವು ಮನೆಗಳಲ್ಲಿ, ಸೊ ಅದು ಪ್ರಮುಖವಾದ ಅಂಶ. ಇದು ಕನಿಷ್ಠ 3-3.5 ಸಾವಿರ ರೂಪಾಯಿ ಆಗುತ್ತೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯ ಇದೆ. ಕಳೆ ತೆಗೆಯೋ ಸಾಧನ ಇದು 600-800 ರೂಪಾಯಿ ಇದೆ ಈಗ. ಸೊ 50 ರೂಪಾಯಿ ಹೆಚ್ಚು ಕಡಿಮೆ. ಆದರೂ ಏನಂದರೆ ಈ ರಾಡು ಮತ್ತು ವೀಲ್ಸು ಅದು ಇದಾಕಿದ ಬ್ಲೇಡು, ಆ ಬ್ಲೇಡಿಗೆ ತಕ್ಕಂಗೆ ರೇಟು ಚೇಂಜ್ ಆಗಿರುತ್ತೆ. ಸೊ 800 ರೂಪಾಯಿವರೆಗೂ ಇದು ಲಭ್ಯವಿದೆ. ಇದು ಸ್ಟಾರ್ ವೀಲ್ ಇದಂತೇಳಿ, ಇದು ರೈತ ಮಹಿಳೆಯರಿಗೆ ತಯಾರು ಮಾಡ್ತಕ್ಕಂಥದ್ದು. ಮತ್ತು ತರಿಸ್ಕೊಟ್ಟಿದ್ದೀವಿ ಈಗ ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ. ಇದು ಕೂಡ ಎಲ್ಲಿ ಸ್ವಲ್ಪ ಹಾರ್ಡಿರುತ್ತೆ ಸಾಯಿಲ್ಲು, ಸ್ವಲ್ಪ ತೇವಾಂಶ ಕಡಿಮೆ ಇರೋದ್ರಲ್ಲಿ ಇದು ಸ್ಟಾರ್ ವೀಲ್ ಅಂತ ಕರಿತೀವಿ. ಕಳೆ ತೆಗೆಯೋ ಸಾಧನ, ಕಳೆ ತೆಗೆಯಲು ಇದನ್ನು ಉಪಯೋಗಿಸ್ಕೋಬೋದು. ಇದು 800 ರೂಪಾಯಿ. ಇದರ ಬೆಲೆ ಕೂಡ 800 ರೂಪಾಯಿ ಅಥವಾ 900 ರೂಪಾಯಿ ಆಗುತ್ತೆ. ಏನಂದರೆ ಈ ಏನು ಸ್ಟಾರ್ಸ್ ಕೊಟ್ಟಿತ್ತು ರೀ, ಇದು ಯಾವ ರೀತಿ
ಅದು ಕ್ವಾಲಿಟಿ ಇದರ ಮೇಲೆ ಹೋಗುತ್ತೆ. ಸೊ ಒಂದು 50 ರಿಂದ 100 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಈ ಬ್ಲೇಡ್ ಏನಿರುತ್ತೆ ಆ ಬ್ಲೇಡು ಕೂಡ ಅದು ನಾವು ಸಾಲ್ ಪದ್ಧತಿ ಎಷ್ಟು ಡಿಸ್ಟೆನ್ಸ್ ಸ್ಪೇಸಿಂಗ್ ಕೊಟ್ಟಿರ್ತಾರೆ 75 ಸೆಂಟಿಮೀಟ್ರು ಅಥವಾ 1 ಅಡಿ ಅಥವಾ 3/4 ಅಡಿ ಏನಿರ್ತದೆ ಆ ಸ್ಪೇಸ್ ತಕ್ಕಂಗೆ ಇದು ನಾವು ಬಳಸ್ಕೋಬೋದು. ಟ್ರಿವಿಡರ್ ಅಂತ ಸೊ ನಿಮಗೆಲ್ಲ ಗೊತ್ತೇ ಇದೆ. ಸೊ ನಾವು ಗುಣಿ ಗಿಡ ಏನು ನಾಟಿ ಮಾಡಿರ್ತೀವಿ ಅಥವಾ ಮರಗಳ ಬುಡಗಳಲ್ಲಿ ಅಥವಾ ಗಿಡದಲ್ಲಿ ಸೊ ಆ ಕಳೆ ಇರುತ್ತೆ ಮತ್ತು ಆ ಭೂಮಿಯನ್ನು ಗಿಡದ ಸುತ್ತ ಇರತಕ್ಕಂಥ ಭೂಮಿಯನ್ನು ನಾವು ಕಲಿಸ್ಕೊಡೋಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಇದನ್ನು ಏನು ಕಳೆ ಇರ್ತದೆ ಅದನ್ನು ಕೀಳೋದಕ್ಕೆ ಮತ್ತು ಅದನ್ನು ಭೂಮಿನ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಇದು ಭಾಳ ಅನುಕೂಲ. ಇನ್ನೊಂದು ಸೈಕಲ್ ವೀಡರ್ ಅಂತೇಳಿ ಸೈಕಲ್ ವೀಡರ್ ಅಂತ ರೈತ ಮಹಿಳೆಯರು ಭಾಳ ಸುಲಭವಾಗಿ ನಾನು ಮೊದಲೇ ಹೇಳಿದಾಗೆ ಸಾಲು ಬೆಳೆಗಳಲ್ಲಿ ಇದನ್ನು ಭಾಳ ಈಸಿಯಾಗಿ ಯೂಸ್ ಮಾಡ್ಬೋದು. ಚಿಂತಾಮಣಿ ಭಾಗದ ರೈತ ಮಹಿಳೆಯರಿಗೆ ಅದಕ್ಕೆ ನಾವು ಅಲ್ಲಿಂದ ತರಿಸಿದ್ವಿ ಒಂದು 20 ಯೂನಿಟ್ಸು ಅದರಲ್ಲಿ 1 ಯೂನಿಟ್ಟಿದ್ದು. ಸೊ ಈಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲಿ ಕೂಡ ಸಿಗುತ್ತೆ. ಸೊ ಇದರ ಬೆಲೆ ಬಂದು 1500 ರೂಪಾಯಿ. ಸೈಕಲ್ ವೀಡರಲ್ಲಿ ಮತ್ತು ಬ್ಲೇಡು ಸೊ ನಿಮ್ಮ ಅದು ಏನು ಸಾಲ ಎಷ್ಟು ಬಿಡ್ತಿರ್ತದೆ ಸೊ ಸ್ಪೇಸಿಂಗ್ ಎಷ್ಟು ಕೊಟ್ಟಿರ್ತಾರೆ ಅದ್ರ ಮೇಲೆ ನಾವು ಈ ಬ್ಲೇಡ್ಗಳನ್ನು ಚೇಂಜ್ ಮಾಡ್ಕೋಬೋದು, ಬದಲಾವಣೆ ಮಾಡ್ಕೋಬೋದು. ಹಾಗಾಗಿ ಸೊ ಆ ಬ್ಲೇಡು ಮತ್ತು ವೀಲ್ಗೆ ತಕ್ಕಂಗೆ ಸ್ವಲ್ಪ ಬೆಲೆ ಹೆಚ್ಚು ಕಡಿಮೆ ಇರ್ತದೆ. 1500ರಿಂದ 1700ವರೆಗೂ ಈಗ ಮಾರ್ಕೆಟಲ್ಲಿದೆ. ಇದು ಕೋನೋ ವೀಡರ್ ಅಂತೇಳಿ ಸೊ ನೀವು ಭತ್ತದ ಬೆಳೆಗಳಲ್ಲಿ ನಾವು ಕಳೆನ ಹಂಗೆ ಅಪ್ರೂಟ್ ಮಾಡಿ ಮತ್ತು ಅಲ್ಲೇ ನಾವು ನೀರಲ್ಲಿ ಮಿಕ್ಸ್ ಮಾಡೋಕ್ಕೆ ಇದನ್ನು ಬಳಸ್ತೀವಿ. ಎರಡು ಯೂನಿಟ್ಸ್ ಹಾಕಿದ್ದಾರೆ. ಎರಡು ಮೂವ್ ಆಗೋದ್ರಿಂದ ಇದೊಂದು ಈಸಿಯಾಗಿ ಮೂವ್ ಆಗ್ತಾ ಇರುತ್ತೆ. ಒಂದು ಇದು ಅಪ್ರೂಟ್ ಮಾಡುತ್ತೆ, ಇನ್ನೊಂದು ಅದು ಹಾಕಿ ಈ ಸ್ಟಾರ್ ವೀಲ್ ಕೊಟ್ಟಿರೋದ್ರಿಂದ ಅದು ಅಲ್ಲೇ ಕಿತ್ತಿರೋದನ್ನು ಅಲ್ಲೇ ನೀರಲ್ಲಿ ಹಾಕಿ ಅಮ್ಕುತ್ತೆ. ಸೊ ಹಾಗಾಗಿ ಮಿಕ್ಸ್ ಆಗುತ್ತೆ. 50ರಿಂದ 60% ಕೂಲಿ ಆಳುಗಳನ್ನು ಕಡಿಮೆ ಮಾಡ್ಕೋಬೋದು. ರೈತ ಮಹಿಳೆಯರು ಅಷ್ಟೇ, ಪುರುಷರು ಅಷ್ಟೇ ಇದನ್ನು ಬಳಕೆ ಮಾಡೋದ್ರಿ. ಸೊ ಸುಧಾರಿತ ಕೃಷಿ ಉಪಕರಣಗಳಲ್ಲಿ ಇದು ಒಂದು. ಇದೇನೆಂದರೆ ಯಾಂಗಿಂಗ್ ಗ್ರಾವಿಟಿ ಸೀವರ್ ಅಂತೇಳಿ, ಅಂದರೆ ನೀವು ರಾಗಿ ಇವಾಗ ರಾಗಿ ಇರ್ಬೋದು, ಯಾವುದೇ ಒಂದು ಧಾನ್ಯ ಇರ್ಬೋದು, ಕ್ಲೀನ್ ಮಾಡೋದು ಮತ್ತು ಗ್ರೇಡ್ ಮಾಡೋದು. ಸೊ ನಿಮಗೆಲ್ಲ ಗೊತ್ತೇ ಇದೆ. ಸೊ ಕನಿಷ್ಠ 3 ಜನ ಬೇಕು ಈಗ ರಾಗಿನ ನಾವು ಕ್ಲೀನ್ ಮಾಡಬೇಕಂದ್ರೆ, ಒಕ್ಕಣೆ ಆದಮೇಲೆ. ಸೊ 3 ಜನ ಅವಾಗ ಇದೇನಂತಂದರೆ ಇದು ತೂಗಾಕ್ಬಿಡೋದು. ಈಗ ಯಾಂಗಿಂಗ್ ಟೈಪು ಇಲ್ಲಿ ಕಟ್ಟಿಬಿಟ್ಟೆ, ಒಂದು ಹಗ್ಗ ಕಟ್ಟಿಬಿಟ್ಟಿದ್ರೆ ಒಂದು ಕಡೆ. ಸೊ ಆವಾಗ ಇಬ್ಬರೇ ಸಾಕು. ಸೊ ಇದನ್ನು ಸೊ ಡಿಫ್ರೆಂಟ್ ರಾಗಿ ಭತ್ತ ಯಾವುದೇ ಬೆಳೆ ಆದರೂ ನಾವು ಪ್ಲೇಟ್ಸನ್ನು ಚೇಂಜ್ ಮಾಡಿಕೊಂಡು ಯಾಂಗಿಂಗ್ ಟೈಪಲ್ಲಿ ಇದು ಮಾಡೋದು. ಆ ಸೈಜ್ ಯಾವುದಿರುತ್ತೆ, ನೀವು ಯಾವ ಗ್ರೇಡ್ ಮಾಡಬೇಕೋ ಅದಕ್ಕೆ ಅದ್ರ ತಕ್ಕಂಗೆ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಅದು ಭತ್ತಕ್ಕೆ. ಸೊ ಇದು ಮತ್ತು ಕಾಳುಗಳು ಮತ್ತು ಎಣ್ಣೆ ಕಾಳುಗಳು ಬೀಜಗಳು ಮತ್ತು ಇದು ರಾಗಿ ಸಣ್ಣದು ಒಳಗಡೆ ಇದೆ. ಸೊ ಯಾವುದು ಬೇಕೋ ಯಾವ ಧಾನ್ಯಕ್ಕೆ ತಕ್ಕಂಗೆ ಸೊ ಇದನ್ನು ಸೀವರನ್ನು ಯೂಸ್ ಮಾಡ್ಕೋ. ಈ ಸುಧಾರಿತ ಉಪಕರಣಗಳನ್ನು ಮಹಿಳಾ ಕೃಷಿಕರು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುವುದರಿಂದ ಕಡಿಮೆ ದೇಹ ಶ್ರಮದೊಂದಿಗೆ ಉತ್ತಮ ಆದಾಯವನ್ನು ಗಳಿಸಬಹುದು. ಈ ಸುಧಾರಿತ ಕೃಷಿ ಉಪಕರಣಗಳು ಮಹಿಳೆಯರಿಗಾಗಿ ತಯಾರು ಮಾಡ್ತಕ್ಕಂಥ ಕೃಷಿ ಉಪಕರಣಗಳು ಎಲ್ಲ ಕಡೆ ಸಿಗ್ತವೆ. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಇಂಜಿನಿಯರಿಂಗ್ ವಿಭಾಗ ಮತ್ತು ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಕೃಷಿ ಇಂಜಿನಿಯರಿಂಗ್ ವಿಭಾಗ. ಸೊ ಇದು ಇಲ್ಲಿ ತಾವು ಮಾಹಿತಿಯನ್ನು ತಗೋಬೋದು. ರೇಷ್ಮೆ ಬಟ್ಟೆಗಳನ್ನುಟ್ಟ ಹೆಂಗಳೆಯರ, ಮಕ್ಕಳ ಹಾಗೂ ಎಲ್ಲಾ ವಯೋಮಾನದ ಜನರ ಸಂಭ್ರಮ ನೋಡುವುದು ಕಣ್ಣಿಗೆ ಹಬ್ಬ. ದೈವದತ್ತವಾದ ಹಲವಾರು ಶ್ರೇಷ್ಠ ಗುಣಗಳಿರುವ ರೇಷ್ಮೆಗೆ ಅಪಾರ ಬೇಡಿಕೆ ಇದೆ. ತುಮಕೂರು ಜಿಲ್ಲೆಯ ಮಣ್ಣು ಮತ್ತು ಹವಾಗುಣ ರೇಷ್ಮೆ ಬೇಸಾಯಕ್ಕೆ ಸೂಕ್ತವಾಗಿದೆ. ವರ್ಷದ ಎಲ್ಲಾ ಕಾಲದಲ್ಲೂ ಹಿಪ್ಪುನೇರಳೆ ಬೆಳೆಸಿ ರೇಷ್ಮೆ ಗೂಡು ಉತ್ಪಾದಿಸಬಹುದಾಗಿದೆ. ಕೋರಾ ಹೋಬಳಿ ಹಿರೇಗುಂದಗಲ್ನ ಪ್ರಗತಿಪರ ಕೃಷಿಕರಾದ ಶಿವಣ್ಣ ಅವರು ತಮ್ಮ 4 ಎಕರೆ ಜಮೀನಿನಲ್ಲಿ 1.5 ಎಕರೆಯಷ್ಟು ರೇಷ್ಮೆ ಮತ್ತು ಹಿಪ್ಪುನೇರಳೆ ಕೃಷಿಯನ್ನು ಕೈಗೊಂಡಿದ್ದು,
ವರ್ಷಕ್ಕೆ 5 ಬೆಳೆ ಬೆಳೆಯುತ್ತಿದ್ದು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಾವು ಹಿರೇಗುಂಡದಲ್ಲಿ ಗ್ರಾಮದಲ್ಲಿ 22 ತೋಟ ಮಾಡಿದ್ದೀವಿ. ಅದು 2010 ನಾವು ಮಾಡಿವಿ. 10 ವರ್ಷ ಆಯಿತು. ಸುಮಾರು 3 ಅಡಿ ಫಸ್ಟ್ ಹಾಕಿವಿ, ಆಮೇಲೆ 4 ಅಡಿ ಸಾಲು ಮಾಡಿವಿ. ಅದು ಒಂದು ವರ್ಷಕ್ಕೆ 5 ಬೆಳೆ ಹಿಪ್ಪನೇರಳೆ ಮಾಡ್ತಾ ಇದ್ದೀವಿ. ಅದು ಒಂದು ಬೆಳೆಗೆ 4 ಮೂಟೆ ಗೊಬ್ಬರ ಕೊಡ್ತಾ ಇದ್ದೀವಿ. ತಿಪ್ಪೆ ಗೊಬ್ಬರ ವರ್ಷಕ್ಕೆ 3 ಸತಿ ತಿಪ್ಪೆ ಗೊಬ್ಬರ ಹಾಕ್ತಾ ಇದ್ದೀವಿ. ಅದು ನಾವು ಟ್ರೆಂಚಿಂಗ್ ಮಂಚಿಂಗ್ ಮಾಡೋದ್ರಿಂದ ಒಳ್ಳೆ ಗೂಡು ಬತ್ತೈತೆ. ಟ್ರೆಂಚಿಂಗ್ ಮಂಚಿಂಗ್ ಅಂದರೆ 1 ಅಡಿ ಆಳ ತೆಗಿತೀವಿ, 1 ಕಾಲು ಅಡಿ ಅರವು ಇರುತ್ತೆ. ಅದಕ್ಕೆ 1 ಲೇಯರ್ ಸೊಪ್ಪು ಹಾಕ್ತೀವಿ, ಅದ್ರ ಮೇಲೆ ಜೈವಿಕ ಗೊಬ್ಬರ ಹಾಕಿ ಮುಚ್ಚಿ ಅದ್ರ ಮೇಲೆ 1 ಲೇಯರ್ ಸೊಪ್ಪು ಹಾಕಿ ಅದ್ರ ಮೇಲೆ ಬೆಡ್ ಮಣ್ಣು ಮುಚ್ಚಿ ಮಂಚಿಂಗ್ ಮಾಡ್ತೀವಿ. ಅದು ಹೈಟ್ಗೆ ಇರುವಾಗ ಬೆಡ್ಡು ಅದು ಕಳ್ತಂಗೆ ಸೊಪ್ಪು ಚೆನ್ನಾಗಿ ಪೋಷ ಬತ್ತಿರ್ತೈತೆ. ಒಳ್ಳೆ ಅಧಿಕ ಲಾಭದ ಗೂಡು ಗುಣಮಟ್ಟದ ಗೂಡು ಬತ್ತೈತೆ, ಒಳ್ಳೆ ಇಳುವರಿ ಕೊಡ್ತೈತೆ, ಅಧಿಕ ಲಾಭ ಬರ್ತೈತೆ. ಆಮಕಿಂದ ಆಫೀಸ್ನವರು ಅಷ್ಟೇ ಒಳ್ಳೆ ಇದು ಔಷಧಿಗಳನ್ನ ಕೊಡ್ತಾರೆ. ನಾವು ಹುಳ ಬೆಳೆಯೋದಕ್ಕೆ ಶೇಡ್ ನೆಟ್ಟು ಸೊಳ್ಳೆ ಪದ್ರ ಆಮಕಿಂದ ಮನೆಗೆ ರೇರಿಂಗ್ ಹೌಸಿಗೆ ಇದು ಸೋಲಾರು ಔಷಧಿಗಳು ಡೆಕಾಲು ಸಿಂಚನ ಅಸ್ತ್ರ ಇದು ಕ್ಲೋರೋಫೆಕ್ಟು ಪೌಡ್ರ್ಗಳು ಎಲ್ಲ ಕೊಡ್ತಾರೆ. ಮೇಯ್ನು ನೆಲಕ್ಕೆ ನಾವು ಡ್ರಿಪ್ ಸಿಸ್ಟಮ್ಗೆ ಡ್ರಿಪ್ ಕೊಡ್ತಾರೆ. ಅದು ಆ ಡ್ರಿಪ್ನಿಂದ ಒಳ್ಳೆ ನೀರಾಗಿ ನೀರು ಹಾಯ್ಕೊಂಡು ಮಳೆ ಇಲ್ಲದ ಸಂಭವದೂ ನೀರು ಹಾಯಿಸಿ ಒಳ್ಳೆ ಇಳುವರಿ ಬರೋ ಅಂತ ಸೊಪ್ಪು ಕೊಡ್ತೈತೆ. ಸೊಪ್ಪು ಕಟ್ ಮಾಡಿದ್ಮೇಲೆ ಉಳುಮೆ ಮಾಡ್ತೀವಿ, ಆಮೇಕಿಂದ ತಿಪ್ಪೆ ಗೊಬ್ಬರ ಹಾಕ್ತೀವಿ, ಆಮೇಲೆ ಸೀಮೆ ಗೊಬ್ಬರ ಹಾಕ್ತೀವಿ, ಆಮೇಲೆ ಇದನ್ನ ಔಷಧಿ ಹೊಡಿತೀವಿ. ಪೋಷಣ್ಣು ಫಸ್ಟ್ ಹೊಡಿತೀವಿ, ಆಮೇಲೆ ನೋವನ್ನು ಸಿಕ್ತಿದ್ರೆ ರೋಗರು ಅದು ಸಿಕ್ತಿದ್ರೆ ನೀ ಮಜಲ್ ಅಂತ ಬತ್ತೈತೆ, ಅದನ್ನ ಸ್ಪ್ರೇ ಮಾಡ್ತೀವಿ. ಹುಳು ಸಾಕಾಣಿಕೆ ಮನೆ ನಾವು ಮಾಡಿರೋದು 50 ಅಡಿ ಉದ್ದ 23 ಅಡಿ ಅರವು 1000 ಚದರಡಿ ಶೆಡ್ ಮಾಡಿದ್ದೀವಿ. ಅದರಲ್ಲಿ 225 ಮಟ್ಟೆ ಹುಳ ಇಡ್ತೀವಿ. ಒಂದು ಬ್ಯಾಚ್ಗೆ 225 ತನಕ ಮೇಯಿಸ್ತೀವಿ. ಅದರಲ್ಲಿ ಆಫೀಸ್ನವರು 75,000 ರೂಪಾಯಿ ಅವಾಗ್ಯ ನಮಗೆ ಸಬ್ಸಿಡಿ ಕೊಟ್ಟಿದ್ರು. ಈಗೆಲ್ಲ 3 ಲಕ್ಷದ 20 ಸಾವಿರನೇನೋ ಕೊಡ್ತಾವ್ರಿ. ಹಂಗಾಗಿ ಆಫೀಸ್ ಕಡೆಯಿಂದಲೂ ಒಳ್ಳೆ ಸವಲತ್ತು ಸಿಗ್ತಾ ಇತ್ತು ಸರ್. ಸಾಕಾಣಿಕೆಗೆ ಇದು ನೈಲನ್ ಸೊಳ್ಳೆ ಪದ್ರ ಹಾಕ್ಬೇಕು ಉಜಿ ಕಂಟ್ರೋಲ್ಗೆ. ಆಮೇಕಿಂದ ಇದು ಈಗ ತಂಡಿಗಾಲದಲ್ಲಿ ಕಿಟಕಿ ಒಂದು ಸ್ವಲ್ಪ ಬಂದೋಬಸ್ತ್ ಮಾಡಬೇಕು, ಶೆಡ್ಡಿಗೆ ನೀರು ಹೊಡಿಬೇಕು. ಆಮೇಕಿಂದ ಇವು ಕೂಲರ್ಗಳು ಬರ್ತಾವಲ್ಲ, ಆ ಕೂಲರ್ಗಳನ್ನು ಕೊಡ್ತಾವ್ರಿ ಅದು ಆಫೀಸ್ ಕಡೆಯಿಂದ, ಅವನ್ನು ಅಳವಡಿಸ್ತಾ ಇದ್ದೀವಿ. ಈಗ ನಾವು 200 ಮಟ್ಟೆ ಮೇಯಿಸ್ತಾ ಇದ್ದೀವಿ. 200 ಮಟ್ಟೆ ನಾವು ಬೆಳೆದಿದ್ದ ಗೂಡನ್ನ ರಾಮನಗರಕ್ಕೆ ತಗೊಂಡು ಹೋಗ್ತೀವಿ. 800-850-900 ರೂಪಾಯಿ ಗೂಡ ಐತೆ. ಇವಾಗಿನ ರೇಟಿಗೆ 1.5 ಲಕ್ಷ 2 ಲಕ್ಷ ತನಕ ಮಾಡ್ಬೋದು ಸರ್ ಗೂಡು ನಾವು ಚೆನ್ನಾಗಿ ಬೆಳೆದ್ರೆ. ಈಗ ಸೊಪ್ಪು ಬಂದೈತೆ, ಈಗ ಜನವರಿಗೆ ಬೆಳೆ ಮಾಡ್ತಾ ಇದ್ದೀವಿ. ಈಗಿನ ರೇಟು ಏನು ಹಾಕೈತೋ ನೋಡ್ಬೇಕು ಸರ್, ಈಗ ಜನವರಿ ಎಂಡಿಗೆ ಲಾಸ್ಟ್ ಹಾಕೈತೆ ಬೆಳೆ. ಆಳು ನಮ್ಮ ಈಗ ಸದ್ಯಕ್ಕೆ 200 ಮಟ್ಟೆನೂ ನಮ್ಮ ಮನೆಯವರೇ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ಆಳು ಇಕ್ಕೊಂಡ್ರೆ ಇಬ್ಬರು ಇರೋರಿಗೆ ಇನ್ನಿಬ್ರು ಎಕ್ಸ್ಟ್ರಾ ಬೇಕಾಗ್ತದೆ. ಅವ್ರ ಜೊತೆಗೆ ಈ ಗೂಡು ಬಿಡಿಸುವಾಗ ಆಮಕಿಂತ ಈ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಆಳುಗಳು ಅದು ಮಾಮೂಲಿ ಬೇಕೇ ಬೇಕಾಗ್ತದೆ ಸರ್. ಅದು ಉಳುಮೆ ಮಾಡೋಕ್ಕೆ ಕಳೆ ತೆಗಿಯೋಕ್ಕೆ ಅವಕ್ಕೆಲ್ಲನ ಆಳುಗಳು ಬೇಕೇ ಬೇಕು ಸರ್. ಈಗೆಲ್ಲ ರೆಂಬೆ ಸಿಸ್ಟಮ್ ಮಾಡಿ ಆಳುಗಳು ಕಮ್ಮಿ, ನಮಗೂ ಕೆಲಸ ಒಂದು ಸ್ವಲ್ಪ ಸುಲಭನ ಆಗೈತೆ ಸರ್. ಬೇರೆ ಬೆಳೆಗೆ ಹೋಲಿಸ್ಕೊಂಡ್ರೆ ನಮ್ಮ ರೇಷ್ಮೆನೇ ಪರವಾಗಿಲ್ಲ. ಇದು ಏನಿಲ್ಲ ಅಂದ್ರೆ ವರ್ಷಕ್ಕೆ 5 ಬೆಳೆ ಬೆಳೆದು 6 ರೀಚ್ ಆಗಿರ್ತೀವಿ. ಅದೇ ಒಂದು ಟೊಮ್ಯಾಟೋನ ಇನ್ನೊಂದು ಏನೋ ಬೆಳಿಬೇಕು ಅಂದ್ರೆ ವರ್ಷಕ್ಕೆ ಅದು 2 ಬೆಳೆ. ಇದೇನಿಲ್ಲ, ವರ್ಷಕ್ಕೆ 5 ಬೆಳೆ ಅಂತೂ ಕಂಪಲ್ಸರಿ ಬೆಳೆದೇ ಬೆಳೀತಾ ಇದ್ದೀವಿ. 100 ಮಟ್ಟಿಗೆ 100 ಕೆಜಿ ಬೆಳೆದಿದ್ದೀವಿ. ಈಗಲೂ 80-90 ಕೆಜಿ 100 ಮಟ್ಟಿಗೆ ಇಳುವರಿ ಬತ್ತಾಯ್ತು ಸರ್. ಈ ಭಾಗದಲ್ಲಿ ನಾವು 10 ಜನ ರೈತರಿದ್ದೀವಿ. ಒಂದೇ ಸತಿ 2,000 ಮಟ್ಟೆ ಮಾಡ್ತಾ ಇದ್ದೀವಿ. ಆ 2,000 ಮಟ್ಟೆಲ್ಲೂ ಅವರೇಜ್ ಅಂದ್ರು 1,800 ಕೆಜಿ ಒಂದೇ ದಿನ ನಾವು ಮಾರ್ಕೆಟ್ಗೆ ರಾಮನಗರದ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಸರ್. 2 ಗಾಡಿ ಮಾಡ್ಕೊಂಡು ಹೋಗ್ತೀವಿ, ಒಂದೇ ದಿನ 1,800 ಕೆಜಿನೂ ನಮ್ಮ ತುಮಕೂರು ಗೂಡನ್ನ ಮಾರ್ತಾ ಇದ್ದೀವಿ. ಅದು ನಮ್ಮ ಊರಲ್ಲೇನ. ನಮ್ಮದು
ಮೊದಲಿಗೆ ಅಡಿಕೆ ತೆಂಗು ಏನು ಇರಲಿಲ್ಲ. ಸ್ಟಾರ್ಟಿಂಗ್ ನಾವು ರೇಷ್ಮೆಯಿಂದಲೇ ಇಂಪ್ರೂವ್ ಆಯಿತು. ಈಗ ಅಡಿಕೆ ತೆಂಗು ಒಂದು ಸ್ವಲ್ಪ ಭತ್ತ ಐತೆ. ಅದರಲ್ಲೂ ವರ್ಷಕ್ಕೆ ಏನೂ ಇಲ್ಲ ಅಂದರೆ 4.5-5 ಲಕ್ಷ ತನಕ ಬರೀ ರೇಷ್ಮೆಗೆ ಇನ್ಕಮ್ ಆಗ್ತಾ ಐತೆ. ಎಲ್ಲ ಬೆಳೆಗೂ ಹೋಲಿಸ್ಕೊಂಡ್ರೆ ನಮ್ಮ ರೇಷ್ಮೆನೇ ಪರವಾಗಿಲ್ಲ ಅನ್ನಿಸ್ತೈತೆ ಸರ್ ನಮ್ಗೆ. ಹೀಗೆ ಈ ಪದ್ಧತಿಯ ಅಳವಡಿಕೆಯಿಂದ ರೇಷ್ಮೆಯಲ್ಲಿ ಉತ್ತಮ ಲಾಭವಿದೆ. ರೇಷ್ಮೆ ಕೃಷಿಯನ್ನು ರೈತರು ಮುಖ್ಯ ಕಸುಬಾಗಿ ಅಥವಾ ಉಪಕಸುಬಾಗಿ ಕೈಗೊಂಡರೆ ಅದು ರೈತರ ಪಾಲಿಗೆ ವರದಾನವಾಗುತ್ತದೆ.